ಅವರ ಬಯಕೆ ತೀವ್ರವಾಗಿದೆ ಎನ್ನುವುದು ನನ್ನ ಅಂತರಂಗಕ್ಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಅವನ ಮನೆಗೆ ಅಲ್ಲಿಗೆ
ನನಗೆ ಸಿಗುವ ಭಾಗ್ಯ ನಿನಕ್ಕೂ ಸಿಗಲಿ ಎಂಬುದು ನನ್ನ ಆಸೆ. ಉದ್ಯೋಗದಿಂದ ನಾವು ಹೇಳ್ತಾ ಇದ್ದ ಮಾತಾಡಿ ಬಾ ಸತಿಪತಿಗಳಾದ ನಾವಿಬ್ಬರು ಸೇರಿ ಶ್ರೀಹರಿಯನ್ನ ಪೂಜಿಸೋಣ, ಆರಾಧಿಸೋಣ. ಶ್ರೀರಮಣ ದಯವಾದ ಇನ್ನೇನು ಬೇಕು ನಮ್ಮ ಬದುಕಿಗೆ, ಇನ್ನೇನು ಬೇಕು ಹೇಳು, ಎಲ್ಲವೂ ಸಿಕ್ಕಾಯಿತು. ಅಂತಹ ಸತ್ಫಲವನ್ನ ಕೊಡುವುದಕ್ಕಾಗಿ ಬಂದಂತಹ ಪರಮಾತ್ಮನನ್ನು ಪೂಜಿಸೋಣ. Thank you.
ನನ್ನ ಕರ್ತವ್ಯ ಎಂಬಂತೆ ಪೂರ್ಣ ಆಹಾರವಾದಂತಹ ಹಾಲನ್ನ ಒಂದು ಕೊಡತೆಯಷ್ಟೇ ನಾನು ಕೊಟ್ಟಿದ್ದ. ಆದರೆ ಕೊಟ್ಟ ಹಾಲೆ ಹೇಗೋ ಏನು ಬಿಂದುವಾಗಿ ಬಿತ್ತು ಅದನ್ನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಆ ಬಿಂದುವೆ ಸಿಂಧುವಾಗಿ ಹೋಯಿತಲ್ಲ ಅದು ಅದ್ಭುತವಾಗಿ ಕಂಡಿತು. ನಿನ್ನ ಮಹಿಮೆಯನ್ನ ಬಣ್ಣಿಸುವುದಕ್ಕೆ ನನ್ನ ನಾಲಿಗೆ ಸಾಲದು ದೇವ ಸಾಲ ಅಪಾರವಾದಂತಹ ಮಹಿಮೆಯುಳ್ಳವನಿಗೆ ಮತ್ತೆ ಏಕಕಾಲದಲ್ಲಿ ಹಸಿವೆ ಆಗ್ತದೆ ಬಾಯಾರಿಕೆ ಆಗ್ತದೆ ಅಂತ ಹೇಳಿದಾಗ ನೀನು ಕೇವಲ ಭಕ್ತ ಅಲ್ಲ ಈ ಹಸ್ತಿನಾವತಿಯ ಮಂತ್ರಿಯೂ ಹೌದು. ಹಾಗೆ ಬಹಳ ಬುದ್ಧಿವಂತ ಅನ್ನೋದು ಬೇರೆ ಸಾಕ್ಷಿ ಬೇಕು. ಹಸಿವಿಗೆ ಪ್ರತ್ಯೇಕ ವ್ಯವಸ್ಥೆ ಬಾಯಾರಿಕೆಗೆ ಪ್ರತ್ಯೇಕ ವ್ಯವಸ್ಥೆ ಸಾಮಾನ್ಯ ಮಾಡ್ತಾರೆ. ಎರಡನ್ನೂ ಏಕಕಾಲದಲ್ಲಿ ನೀಡಬಹುದಾದಂತಹ ಪೂರ್ಣ ಆಹಾರ ಹಾಲನ್ನು ಒಕ್ಕುಡುತ್ತೆ ಅಂತ ಗೊತ್ತು. ನನ್ನ ಹಸಿವೆ ಬಾಯಾರಿಕೆ ಹೀಗೆ ಹೋಗುತ್ತೆ ಒಂದು ಕುಡಿದೆ ಕುಡಿದಂತೆ ಅವನ್ನ ಮಾತ್ರ ಅಲ್ಲ ಅದರ ಹೆಚ್ಚಾಯಿತು. ಕಡೆ ಬಾಯಿಂದ ಒಂದು ಬಿಂದು ಕೆಳಗಡೆ ಅದು ಹೊಟ್ಟೆ ತುಂಬಿ ಬಿದ್ದ ಕೈ ಜಾಲಿ ಕುಡಿದಲ್ಲ. ಆಗ ಸಿಂಧೂರ ನಗರಿಯಲ್ಲಿ ಹಾಲಿನ ಸಿಂಧುವೇ ಹೊರತು ಹೋಯ್ತು. ತುಂಬಿತ 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 ಎಷ್ಟು ಜನ ಬಿಂದಿಗೆ ಹಿಡ್ಕೊಂಡು ಓಡಿ ಓಡಿ ಬರ್ಬೋದು ಏನು ಕೊಡವನ್ನು ಹಿಡಿದುಕೊಂಡು ಓಡಿ ಬರ್ಬೋದು ಏನು ಹಾಲಿನ ಹೊಳೆ ಹರಿಯುತ್ತಾ ಇದೆ ತುಂಬಿತ ತುಂಬಿತ ಅದಕ್ಕೆ ಬೇಗ ತುಂಬಿಕೊಂಡು ಬನ್ನಿ ಅಂತ. ಪಾಪ ಗೊತ್ತಿಲ್ಲ ಹಾಲಿನ ಹೊಳೆ ಹರಿಯುತ್ತಿರುವಂತಹ ಈ ಹಸ್ತಿನಾವತಿಯಲ್ಲಿ ಗೆಲವೇ ದಿವಸದಲ್ಲಿ ರಕ್ತದ ಹೊಳೆ ಹರಿಯುತ್ತಿದೆ. ಏನೇ ಆದರೂ ಹಾಲಿನ ಹೊಳೆ ಹರಿಯುವುದಕ್ಕೆ ಕಾರಣ ನಾನು ಖಂಡಿತ ಶರಣರಲ್ಲಿ ಶ್ರೇಷ್ಠ ಅರ್ಚಕಸ್ಯ ಪ್ರಭಾವೇನ ಶಿಲಾ ಶಂಕರ ಅರ್ಚಕರ ಪ್ರಭಾವದಿಂದ ಶಿಲೆ ಶಂಕರವಾಗುತ್ತದೆ. ಅದು ಮಾತು ಉಂಟು ಅದೇ ಅರ್ಚಕರ ಪ್ರಭಾವದಿಂದ ಶಂಕರನು ಶಿಲೆಯಾಗುತ್ತ ಅದು ಅರ್ಚಕರ ಮೇಲೆ ಅನ್ವಯವಾಗುತ್ತದೆ. ಆದರೆ ಮುಂದಿನ ಆಗಲ್ಲ ನಾನೇನು ಎನ್ನುವುದನ್ನ ನಿನ್ನ ಭಕ್ತಿ ಭಾವದಿಂದ ನಿನ್ನ ಪ್ರಭಾವದಿಂದಾಗಿ ನಾನು ಈ ಒಂದು ಇದೆಲ್ಲ ಮುಖ್ಯ ವಿಷಯವೇ ಅಲ್ಲ. ನಾನು ಒಂದು ಕಾರಣ ಬೇರೆ Thank you.
ಬಂದಂತಹ ಶತಾನಂದರಲ್ಲಿ ಸ್ಪಷ್ಟವಾಗಿ ಹೇಳಿ ತಿಳಿಸಿದ್ದೇನೆ, ಪಾರ್ಥಿವರು ಸೋತ ಮೇಲೆ ಸುರಾದಿ ಜಯಿಸಿಕೊಂಬುದು ಧರ್ಮ ಎನ್ನುವ ಹಾಗೆ ಅದಕ್ಕೆ ಪ್ರತಿಯಾಗಿ ಸಂಜಯವನ್ನು ಹೇಳಿದ್ದೆ ಅಲ್ವ. ಹೊಡುವವನಲ್ಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣ ರೈತಃ ಎನ್ನುವ ಒಡೆ ಯಾರಿಗೆ ಎನ್ನುವುದಿಲ್ಲ ಪ್ರಸ್ತುತ, ಆದರೆ ಬರುವವ ಲಕ್ಷ್ಮೀ ರಮಣ ಎನ್ನುವುದು ಪ್ರಸ್ತುತ ಕುತೂಹಲಕ್ಕೆ ಕಾರಣ ಆಗಿದೆ. ಧ್ಯೇಯ ಯಾರ ಬಾಯಿಗೆ ಸಂಧಾನ ಸಂಧಾನ ಸಂಧಾನ, ಇದು ನಮ್ಮ ಲೆಕ್ಕದಲ್ಲ ಹಳೆಯ ಪ್ರಸಂಗ, ಜೊತೆಗೆ ಹಳಸಿನ ಪ್ರಸಂಗ ಹೌದು. ಆದ್ರೆ ಕೇಳುವವರಿಗೆ ಕುತೂಹಲ ಯಾಕೆ ಗೊತ್ತು ಅಂತ, ಇವ ಕೌರವ ಏನು ಮಾಡಿಯಾರು, ಕೌರವ ಇವ ಏನು ಮಾಡಿಯಾರು, ಎಲ್ಲರ ಜಿಜ್ಞಾಸೆಯ ವಿಷಯ ಆಗಿದೆ. ಕೌರವ ಏನು ಮಾಡ್ತಾನೆ ಎಂದು ಗೊತ್ತಾಗಬೇಕಿದ್ರೆ ಒಡೆಯಿಸಿಕೊಂಡಂತಹ ಪಾಂಡವರಿಗೆ ಆ ಲಕ್ಷ್ಮೀ ರಮಣ ಅನುಬಂಧನೆ ಗೊತ್ತಾಗಬೇಕೇ ಹೊರತು ಮೊದಲೇ ಆ ನಿರ್ಧಾರ ಮಾಡಿದ್ದೇನೆ. ಕೃಷ್ಣ ಸಂಸಾರಕ್ಕಾಗಿ ಸಿದ್ಧತೆಯಿಂದ ಬರ್ತಾ ಇದ್ದಾನೆ ಎನ್ನುವ ಹಾಗೆ ಊರಿಗೆ ಬಂದವ ಕೇರಿಗೆ ಬರ್ತಾ ಬಾರದೆ ಉಳಿತಾನ, ಮತ್ತೆ ಕೇರಿಗೆ ಬಂದವ ನೀರಿಗೆ ಬಾರದೆ ಉಳಿತಾನ, ಬಂದವ ಇಲ್ಲಿ ಬರಲೇಬೇಕಲ್ಲ
ತಪಸ್ವಿಯಾಗಿ ಬಂದಾಗಲೇ ಕೊಡೋಲ್ವೇ ಹಾಗಾಗಿ ಕೊಡೋಣ ಇವತ್ತು ಸಾಧ್ಯ ಇಲ್ಲ ಯಾವತ್ತು ಈ ವಿಷಯವನ್ನು ನನ್ನ ಸಭೆಯಲ್ಲಿ ಇಡ್ತೇನೆ ಎಲ್ಲರ ನೆತ್ತಿಗೆ ಒಳಪಡಿಸ್ತೇನೆ ನಮ್ಮ ಮಾವ ಶಕುನಿ ಇದನ್ನ ಸಮ್ಮತಿಸಿದರೆ ಮಾವ ಜಯಂತ ಒಪ್ಪಿದರೆ ನಮ್ಮ ಮಿತ್ರ ಕರ್ಣ ಆಗೀತು ಅಂತ ಹೇಳಿದ್ರೆ ನನ್ನ ತಮ್ಮ ದುಶ್ಯಾಸನ ಅಂತ ಹೇಳದೆ ಇದ್ರೆ ನಾಳೆ ದಿವಸ ಹೇಳಿ ಕಳಿಸ್ತೇನೆ ಮರೀಕ್ಷರು ಈ ಎಲ್ಲ ಸಭಾಮಂಟಪದ ಮಧ್ಯದಲ್ಲಿ ಕೌರವ ಎಂದು
ಅಂತ ಕೇಳಿದ್ದೇವೆ ನಾವು. ನಮ್ಮ ದೇಶದಲ್ಲ, ವಿದೇಶದಲ್ಲಿ ಗೋವುಗಳನ್ನೆಲ್ಲ ಕರೆಸಿ ಹಸ್ತಿನಾಳಕ್ಕೆ ಮುಂದಿರುವ ಬಯಲು ಪ್ರದೇಶದಲ್ಲಿ ಒಂದು ಗೋ ಸಮ್ಮೇಳನ ಮಾಡುತ್ತೇನೆ. ಅದನ್ನು ಕೃಷ್ಣ ನೋಡಿ ಈ ಹೊಸ ಎಷ್ಟು ಹಾಕಿ ಕೊಡುತ್ತದೆ, ಇದು ಯಾವ ತಡೆಯಲಿಕ್ಕೆ ಎಂಬುದು ಒಂದು ಕಾರಣ ಮಾಡಿ ಮಾಡಿರ್ತೇನೆ. ಅದನ್ನು ಹಿಕ್ಕಿ ಮೀರಿ ಒಳಗು ಬಂದ ಅಂತಾದ್ರೆ ನಾನು ಕೇಳಿದ್ದೇನೆ ಕೃಷ್ಣನಿಗೆ ಹೆಣ್ಣು ಮುಚ್ಚು ಅಂತ. ಎಲ್ಲ ತುಂಬಕ್ಕೂ ಸೀರೆ ಬಿಟ್ಟಿದ್ದೆ, ಯಾವ್ದು ಎಲ್ಲಿಂದ ಬಂತು ಎಲ್ಲ ನಿಂತಿದೆ ಅಂತ ಅಂದರೆ ಆ ವ್ಯವಸ್ಥೆ ನಾನು ಮಾಡಿಸ್ತೇನೆ. ನಮ್ಮೂರಲ್ಲ, ವಿದೇಶದಲ್ಲಿ ಕಳಿಸ್ತೇನೆ. ಎಲ್ಲ ನಿಮಿಷ ಹತ್ತದಲ್ಲೂ ಮಾಡಿಬಿಟ್ಟಿದ್ದೆ. ಕಣ್ಣುಗಳು